ಆತ್ಮೀಯ ವಿದ್ಯಾರ್ಥಿಗಳೇ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ದೀಪಕ್ ಜೋಡಂಗಿ ಸರ್ ಇವತ್ತಿನ ಜಾಬ್ ಜಂಕ್ಷನ್ ಕಾರ್ಯಕ್ರಮದಲ್ಲಿ ತಾವೆಲ್ಲ ಅತ್ಯಂತ ಕುತೂಹಲಕಾರಿಯಾಗಿ ಕಾಯುತ್ತಿರುವ ತಮ್ಮ ನಿಮ್ಮೆಲ್ಲರ ಕನಸಿನ ಒಂದು ಹುದ್ದೆಯ ಒಂದು ಅಧಿಸೂಚನೆ ಇವಾಗ ಪ್ರಕಟಗೊಂಡಿದೆ ಹಾಗಾದರೆ ನೋಡೋಣ ಬನ್ನಿ ಪೊಲೀಸ್ ಇಲಾಖೆಯಲ್ಲಿರುವ ಸಬ್ ಇನ್ಸ್ಪೆಕ್ಟರ್ ಸಿವಿಲ್ ಹುದ್ದೆಗಳಿಗೆ ಮಹಿಳೆ ಮತ್ತು ಪುರುಷ ಅಭ್ಯರ್ಥಿಗಳಿಗೆ ಇವತ್ತು ನೇಮಕಾತಿ ಆದೇಶವನ್ನು ಹೊರಡಿಸಿದ್ದಾರೆ ಹಾಗಾದರೆ ಹುದ್ದೆಗಳ ವಿವರವನ್ನು ನೋಡೋದಾದರೆ ನೀವು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಿಸಿದವರಾಗಿದ್ದರೆ ನಿಮಗೆ ನೂರ ಒಂಬತ್ತು ಹುದ್ದೆಗಳು ಕರೆದಿದ್ದಾರೆ ಹಾಗೆ ನಾನ್ ಎಚ್ ಕೆಗೆ ನಾಲ್ಕುನೂರ ನಲ್ವತ್ತೇಳು ಹುದ್ದೆಗಳು ಒಟ್ಟು ಭರ್ಜರಿ ಹುದ್ದೆಗಳಿಗೆ ಇವತ್ತು ನೇಮಕಾತಿ ಆಗಿದೆ ಅಂತ ಹೇಳ್ಬೋದು ಐದುನೂರ ಐವತ್ತಾರು ಹುದ್ದೆಗಳು ಇವತ್ತು ಪೊಲೀಸ್ ಸಿವಿಲ್ ಸಿವಿಲ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಹುದ್ದೆಗಳ ವಿವರ ನೋಡೋದಾದರೆ ನಾನ್ ಕಲ್ಯಾಣ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಹೊರತುಪಡಿಸಿ ಅಂದರೆ ಜನರಲ್ ಆಗಿ ಕರೆದಂಥ ಹುದ್ದೆಗಳು ಯಾವುವು ಅಂತ ನೋಡೋದಾದರೆ ಇಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪುರುಷ ಅಭ್ಯರ್ಥಿಗಳಿಗೆ ಏನು ಎರಡು ನೂರ ಎಂಬತ್ತೆರಡು ಹುದ್ದೆಗಳನ್ನು ಕರೆದಿದ್ದಾರೆ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ತೊಂಬತ್ನಾಲ್ಕು ಹುದ್ದೆಗಳು ಮೀಸಲಿದ್ದಾವೆ ಹಾಗೆ ನೀವು ಈಗಾಗಲೇ ಸೇವೆಯಲ್ಲಿರೋದಾದರೆ ಈಗಾಗಲೇ ನೀವು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಸೇವೆ ಸಲ್ಲಿಸ್ತಿರ್ತಾರ ಹೆಡ್ ಕಾನ್ಸ್ಟೇಬಲ್ ಆಗಿ ಸೇವೆ ಸಲ್ಲಿಸ್ತಿರ್ತಾರ ಅಂಥ ಅಭ್ಯರ್ಥಿಗಳು ಒಟ್ಟು ನಲ್ವತ್ತೇಳು ಪೋಸ್ಟ್ಗಳನ್ನು ಕರೆದಿದ್ದಾರೆ ಸೇವಾನಿರತವರಿಗೆ ಹಾಗೆ ಸೇವಾನಿರತ ಮಹಿಳೆಯರಿಗೆ ಅಂದರೆ ಈಗ ಆಗಲೇ ಹೇಳಿದಾಗೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ನೀವು ಮಹಿಳೆಯರ ಕಾರ್ಯನಿರ್ವಹಿಸ್ತಾ ಇರ್ತಾರ ಅವರಿಗೆ ಹದಿನೈದು ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ ಒಟ್ಟು ನಾಲ್ಕುನೂರ ಮೂವತ್ತೆಂಟು ಹುದ್ದೆಗಳು ಈ ಒಂದು ಕಲ್ಯಾಣ ಕರ್ನಾಟಕ ಬಿಟ್ಟು ಅಂದರೆ ಉಳಿದ ಎಲ್ಲರೂ ಕಾಮನ್ ಆಗಿ ಇದಕ್ಕೆ ಹಾಕ್ಬೋದಾಗಿದೆ ಅದರ ಜೊತೆಗೆ ಟೂ ಪರ್ಸೆಂಟು ಕ್ರೀಡಾಪಟುಗಳಿಗಾಗಿ ಈ ಒಂದು ನೋಟಿಫಿಕೇಷನ್ದಲ್ಲಿ ಹುದ್ದೆಗಳನ್ನು ಇಟ್ಟಿದ್ದಾರೆ ಅದು ಯಾವ ಥರ ಇದೆ ನೋಡೋದಾದರೆ ಪುರುಷರಿಗೆ ಆರು ಹುದ್ದೆಗಳು ಮತ್ತು ನೀವು ಮಹಿಳಾ ಸಬ್ ಇನ್ಸ್ಪೆಕ್ಟರ್ ಆಗಬೇಕಂತ ಮಾಡಿದರೆ ನಿಮಗೆ ಎರಡು ಹುದ್ದೆಗಳು ಹಾಗೆ ಸೇವೆಯಲ್ಲಿರೋದವರಿಗೆ ಒಂದು ಹುದ್ದೆಗಳು ಒಟ್ಟು ಒಂಬತ್ತು ಹುದ್ದೆಗಳು ಈ ಕ್ರೀಡಾಪಟುಗಳಿಗಾಗಿ ನೇಮಕಾತಿಗೆ ಇಟ್ಟಿದ್ದಾರೆ ಹಾಗೆ ಇನ್ನು ಕಲ್ಯಾಣ ಕರ್ನಾಟಕದವರಾಗಿದ್ದರೆ ನೀವು ಕಲ್ಯಾಣ ಕರ್ನಾಟಕದಲ್ಲಿ ಅರ್ಜಿ ಸಲ್ಲಿಸುವವರಾಗಿದ್ದರೆ ಅಲ್ಲಿ ನಿಮಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಿವಿಲ್ ಅಂದರೆ ಪುರುಷ ಅಭ್ಯರ್ಥಿಗಳಿಗೆ ಅರವತ್ತೇಳು ಹುದ್ದೆಗಳು ಮೀಸಲಿದ್ದಾವೆ ಹಾಗೆ ಮಹಿಳೆ ಅಭ್ಯರ್ಥಿಗಳಿಗೆ ಇಪ್ಪತ್ತೈದು ಹುದ್ದೆಗಳು ಮೀಸಲಿದ್ದಾವೆ ಮತ್ತು ನಿರತ ಕಲ್ಯಾಣ ಕರ್ನಾಟಕದವರಾಗಿದ್ದು ನೀವು ಈಗಾಗಲೇ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಿದ್ದರೆ ನಿಮಗೆ ಅಲ್ಲಿ ಹನ್ನೆರಡು ಹುದ್ದೆಗಳನ್ನು ಕರೆದಿದ್ದಾರೆ ಮತ್ತು ಅದೇ ರೀತಿ ಮಹಿಳೆಯರಾಗಿದ್ದರೆ ನಿಮಗೆ ಮೂರು ಹುದ್ದೆಗಳನ್ನು ಕರೆದಿದ್ದಾರೆ ಒಟ್ಟು ಈ ಕಲ್ಯಾಣ ಕರ್ನಾಟಕದ ಶೇಕಡಾ ಎಂಬತ್ತರಷ್ಟು ಹುದ್ದೆಗಳಿಗೆ ನೀವೇನು ಅಪ್ಲೈ ಮಾಡಿದಿರಲ್ಲ ಅವರಿಗೆ ಒಟ್ಟು ಕಲ್ಯಾಣ ಕರ್ನಾಟಕಕ್ಕೆ ನೂರ ಏಳು ಹುದ್ದೆಗಳನ್ನು ಕರೆದಿದ್ದಾರೆ ಅದೇ ರೀತಿ ಕಲ್ಯಾಣ ಕರ್ನಾಟಕದ ಭಾಗದ ಕ್ರೀಡಾಪಟುಗಳಿಗೆ ಯಾರಾದರೂ ನೀವು ಕ್ರೀಡಾಪಟು ಕೋ ಕೋಟಾದಲ್ಲಿ ಅರ್ಜಿಯನ್ನು ಹಾಕೋದಾಗಿದ್ದರೆ ಇಲ್ಲಿ ಸ್ಥಳೀಯವಾಗಿ ಅಂದರೆ ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ ಸಾರಿ ಪೊಲೀಸ್ ಇನ್ಸ್ಪೆಕ್ಟರ್ ಸಿವಿಲ್ಲ ಅಂದರೆ ಪುರುಷ ಅಭ್ಯರ್ಥಿಗಳಿಗೆ ಒಂದು ಹುದ್ದೆ ಇದೆ ಮತ್ತು ಮಹಿಳಾ ವಿದ್ಯಾರ್ಥಿಗಳಿಗೆ ಒಂದು ಹುದ್ದೆ ಇದೆ ಟೋಟಲಾಗಿ ಎರಡು ಹುದ್ದೆಗಳು ಈ ಕ್ರೀಡಾಪಟುಗಳಿಗೆ ಮೀಸಲಿಟ್ಟಿದ್ದಾರೆ ಒಟ್ಟು ಟೋಟಲ್ ಆಗಿ ನಿಮಗೆ ನೂರ ಏಳು ಪ್ಲಸ್ ಎರಡು ಅಂದರೆ ನೂರ ಒಂಬತ್ತು ಹುದ್ದೆಗಳು ಈ ಕಲ್ಯಾಣ ಕರ್ನಾಟಕಕ್ಕೆ ಮೀಸಲಿದ್ದಾವೆ ಅದೇ ರೀತಿ ವಿದ್ಯಾರ್ಹತೆ ನೋಡೋದಾದರೆ ನೀವು ಅಧಿಕೃತ ವಿಶ್ವವಿದ್ಯಾಲಯದಿಂದ ಯಾವುದೇ ರೀತಿ ಪದವಿಯನ್ನು ಪಡೆದಿರಬಹುದು ತಸ್ಮಾ ಪದವಿಯನ್ನು ಪಡೆದವರು ಇದಕ್ಕೆ ಅಪ್ಲೈಯನ್ನು ಮಾಡ್ಬೋದಾಗಿದೆ ಇನ್ನು ಅರ್ಜಿ ಶುಲ್ಕ ನೋಡೋದಾದರೆ ಈ ಒಂದು ಹುದ್ದೆಗಳಿಗೆ ಅರ್ಜಿ ಶುಲ್ಕ ನೋಡೋದಾದರೆ ನೀವು ಸಾಮಾನ್ಯ ವರ್ಗ ಅಂದರೆ ಪ್ರವರ್ಗ ಟು ಎ ಟೂ ಬಿ ತ್ರೀ ಎ ತ್ರೀ ಬಿ ವಿದ್ಯಾರ್ಥಿಗಳಿಗೆ ಸೇರಿದವರೇ ವರ್ಗಗಳಿಗೆ ಸೇರಿದವರಾಗಿದ್ದರೆ ನಿಮ್ಗೆ ಐದುನೂರು ರೂಪಾಯಿ ಇಲ್ಲಿ ಅರ್ಜಿ ಶುಲ್ಕವನ್ನು ನೀಡಿದ್ದಾರೆ ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಕ್ಯಾಟಗರಿ ಒನ್ ಬರುವಂಥ ಅಭ್ಯರ್ಥಿಗಳಿಗೆ ವರ್ಗದವರಿಗೆ ಎರಡುನೂರ ಐವತ್ತು ರೂಪಾಯಿಗಳು ಇಲ್ಲಿ ಅರ್ಜಿ ಶುಲ್ಕವನ್ನು ನೀಡಿದ್ದಾರೆ ಹಾಗೆ ಮುಂದೆ ಈಗ ವಯೋನ್ಮಿತಿ ನೋಡೋದಾದರೆ ವಯೋನ್ಮಿತಿಯನ್ನು ಗಮನಿಸಬೇಕಾಗುತ್ತೆ ನೀವು ವಿಶೇಷವಾಗಿ ಕನಿಷ್ಠ ಇಪ್ಪತ್ತೊಂದು ವರ್ಷ ನಿಮಗೆ ಆಗಿರಬೇಕು ಯಾರೆಲ್ಲ ಇಪ್ಪತ್ತೊಂದು ವರ್ಷ ಆಗಿರ್ತೀರ ನಿರ್ದಿಷ್ಟ ದಿನಾಂಕಕ್ಕೆ ಅಲ್ಲಿ ಇಲ್ಲಿ ಅರ್ಹರಾಗಿರ್ತೀರ ಅದೇ ರೀತಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ಇಲ್ಲಿ ಮೂವತ್ತೆರಡು ವರ್ಷಗಳವರೆಗೂ ಕೂಡ ಈ ಏಜ್ ರಿಲ್ಯಾಕ್ಸೇಷನ್ ಮಾಡಿದ್ದಾರೆ ತಾವೆಲ್ಲ ಈಗ ಗಮನಿಸಿರ್ಬೋದು ಚೇಂಜ್ ಆಗಿದೆ ನೆನಪಿಟ್ಕೊಳ್ಳಿ ಮೂವತ್ತೆರಡು ವರ್ಷದವರೆಗೂ ಕೂಡ ನೀವು ಇಲ್ಲಿ ಅಪ್ಲೈ ಮಾಡ್ಬೋದಾಗಿದೆ ಮೊದಲೆಲ್ಲ ಇಪ್ಪತ್ತೆಂಟು ಮೂವತ್ತು ವರ್ಷ ಆಗ್ತಿದ್ದು ಈಗ ಎರಡು ವರ್ಷ ಮತ್ತೆ ಏನಪ್ಪ ಅಂದರೆ ಎಕ್ಸ್ಟೆಂಡ್ ಕೊಟ್ಟಿದ್ದಾರೆ ಸೊ ಸಾಕಷ್ಟು ಜನ ಇಲ್ಲಿ ಅಭ್ಯರ್ಥಿಗಳಿಗೆ ಅವಕಾಶ ಒಂದು ತಲುಪಿದಂತಾಗಿದೆ ಅಂತ ಹೇಳ್ಬೋದು ಹಾಗೆ ನೀವು ಇತರ ಅಭ್ಯರ್ಥಿಗಳಾಗಿದ್ದರೆ ಇಲ್ಲಿ ಮೂವತ್ತು ವರ್ಷಗಳವರೆಗೆ ಅಂದರೆ ಸಾಮಾನ್ಯ ಅಭ್ಯರ್ಥಿಗಳಾಗಿದ್ದರೆ ಮೂವತ್ತು ವರ್ಷಗಳವರೆಗೂ ಕೂಡ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು ಮೊದಲೆಲ್ಲ ನಿಮ್ಗೆ ಗೊತ್ತಿದೆ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷಕ್ಕೆ ಕ್ಲೋಸ್ ಆಗ್ತಾ ಇತ್ತು ಈಗ ಮತ್ತೆ ಮೂವತ್ತು ವರ್ಷಗಳವರೆಗೂ ಕೂಡ ನಿಮಗೆ ಏನು ಮಾಡಿದ್ದಾರೆ ಅಂದರೆ ಈ ಅರ್ಜಿ ಹಾಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹೀಗಾಗಿ ಸಾಕಷ್ಟು ಪ್ರಮಾಣದ ಅಭ್ಯರ್ಥಿಗಳು ಈ ಒಂದು ಅವಕಾಶನ ಪಡಿ ಆಗಿದೆ ಅದೇ ರೀತಿ ನೀವು ಸೇವಾ ನಿರತರ ಅಭ್ಯರ್ಥಿಗಳಾಗಿದ್ದರೆ ಈಗಾಗಲೇ ನೀವು ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು ಹೆಡ್ ಕಾನ್ಸ್ಟೇಬಲ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಿದ್ರೆ ನೀವು ಆ ಹುದ್ದೆಗಳಿಗೆ ಸೇರಿಸಿ ಕನಿಷ್ಠ ಐದು ವರ್ಷ ಸೇವೆಯನ್ನು ಪೂರೈಸಿರಬೇಕು ಅಂತ ಅಭ್ಯರ್ಥಿಗಳು ನೀವು ಎಸ್ ಸಿ ಎಸ್ ಟಿ ಒ ಬಿ ಸಿ ಅಭ್ಯರ್ಥಿಗಳು ಸೇರಿದರೆ ನಿಮಗೆ ನಲ್ವತ್ತು ವರ್ಷಗಳ ವಯೋನ್ಮಿತಿಯವರೆಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಹಾಗೆ ಇತರ ಅಭ್ಯರ್ಥಿಗಳು ನೀವೇನಾಗಿದ್ರೆ ಮೂವತ್ತೈದು ವರ್ಷ ಆಗಿದ್ರವರೆಗೂ ಕೂಡ ನೀವು ಇದು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಅದೇ ರೀತಿ ಈ ಒಂದು ಹುದ್ದೆಗಳಿಗೆ ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ ಈ ಹುದ್ದೆ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಈಗಾಗಲೇ ನಿಮಗೆ ಇವತ್ತಿಂದ ಅಂದರೆ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತೊಂದು ಅಂದರೆ ಅರ್ಜಿ ಶುಲ್ಕ ಪ್ರಾರಂಭ ಆಗಿದೆ ಅಂದರೆ ಅರ್ಜಿ ಸಲ್ಲಿಸಬಹುದಾಗಿದೆ ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗ ಅಂತಂದರೆ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಕೊನೆಯ ದಿನಾಂಕ ಆಗುತ್ತೆ ನೀವು ಅರ್ಜಿ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೊಂದು ಆಗಿರ್ತದೆ ಅದೇ ರೀತಿ ಅಧಿಕೃತ ಒಂದು ವೆಬ್ಸೈಟ್ ಕೊಟ್ಟಿದ್ದಾರೆ ಡಬ್ಲ್ಯೂ ಡಬ್ಲ್ಯೂ ಕೆ ಎಸ್ ಎಸ್ ಪಿ ಡಾಟ್ ಜಿ ವಿ ಡಾಟ್ ಇನ್ಗೆ ನೀವು ಇದರಿಂದ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದಾಗಿದೆ ಅದೇ ರೀತಿ ಈ ಒಂದು ಹುದ್ದೆಗಳಿಗೆ ಮೊದಲಿಗೆ ನಿಮಗೆಲ್ಲ ಗೊತ್ತಿದೆ ಈಗಾಗಲೇ ದೇಹಾಡಳಿತ ಪ್ರಶ್ನೆ ಇದನ್ನು ತಗೋತಾರೆ ಮೊದಲು ಫಿಸಿಕಲ್ ಇರುತ್ತೆ ನಂತರ ಲಿಖಿತ ಪರೀಕ್ಷೆ ಇರುತ್ತೆ ಹಾಗಾದರೆ ಈ ಫಿಸ್ಕಲಲ್ಲಿ ಏನೆಲ್ಲ ಕೇಳ್ತಾನೆ ಸಾಕಷ್ಟು ಅಭ್ಯರ್ಥಿಗಳು ಕೇಳ್ತಾ ಇದ್ರು ಸೊ ಈ ಫಿಸಿಕಲ್ ಅಭ್ಯರ್ಥಿಗಳು ಯಾವ ಥರ ಇರುತ್ತೆ ಅಂತ ನೋಡೋದಾದರೆ ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳು ಮತ್ತು ಇದು ಮಹಿಳೆ ಮತ್ತು ಸೇವಾನಿರತ ಮತ್ತು ಮಾಜಿ ಸೈನಿಕರನ್ನು ಹೊರತುಪಡಿಸಿ ಉಳಕಿದವರಿಗೆಲ್ಲ ಅಪ್ಲೈ ಆಗುವಂಥ ಒಂದು ಕಂಡೀಷನ್ ಏನಿದೆ ಸಾವಿರದ ಆರುನೂರು ಮೀಟರ್ ಓಟವನ್ನು ನೀವು ಏಳು ನಿಮಿಷಕ್ಕೆ ಮೀರದಂತೆ ಅದನ್ನು ಕ್ರಾಸ್ ಮಾಡಬೇಕು ಅಂದರೆ ಅಷ್ಟರೊಳಗೆ ಓಡಬೇಕಾಗುತ್ತೆ ಅದೇ ರೀತಿ ಉದ್ದ ಜಿಗಿತ ಅಥವಾ ಎತ್ತರ ಜಿಗಿತ ಅಂತೇಳಿ ಎರಡು ಸ್ಪೋರ್ಟ್ಸ್ ಕೆಟ್ಟಿದ್ದಾನೆ ಅಲ್ಲಿ ಮೂರು ಪಾಯಿಂಟ್ ಎಂಟು ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಅಂದರೆ ಮೂರು ಅವಕಾಶ ಕೊಟ್ಟಿರ್ತಾರೆ ತ್ರೀ ಪಾಯಿಂಟ್ ಏಯ್ಟ್ ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ನೀವು ಶಾರ್ಟ್ಪುಟ್ ಉದ್ದ ಜಿಗಿತವನ್ನು ಮಾಡಬೇಕಾಗುತ್ತೆ ಅದೇ ರೀತಿ ಎತ್ತರ ಜಿಗಿತ ಏನಾದರೂ ನೀವು ಎತ್ತರ ಜಿಗಿತ ಇದನ್ನು ಆಯ್ಕೆ ಮಾಡ್ಕೊಂಡಿದ್ರೆ ಅಂದರೆ ಒನ್ ಪಾಯಿಂಟ್ ಟೂ ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ನೀವು ಉದ್ದ ಜಿಗಿತನ ಜಿಗಿಬೇಕಾಗುತ್ತೆ ಅಂದರೆ ಇಲ್ಲೂ ಕೂಡ ಮೂರು ಅವಕಾಶಗಳು ಇರ್ತವೆ ಆ ಮೂರು ಅವಕಾಶದಲ್ಲಿ ಇದನ್ನು ಈ ಕೊಟ್ಟಂತ ಮಾನದಂಡವನ್ನು ನೀವು ಪಾಸ್ ಮಾಡಿದರೆ ಸಾಕು ಅದೇ ರೀತಿ ಗುಂಡು ಎಸೆತ ಕೊಡ್ತಾನೆ ಸೆವೆನ್ ಪಾಯಿಂಟ್ ಟೂ ಸಿಕ್ಸ್ ಕೆ ಜಿಯಷ್ಟು ಒಂದು ಶಾರ್ಟ್ಪುಟ್ ಅನ್ನೋದು ಒಂದು ಗೋಲ್ ಇರುತ್ತೆ ಅದನ್ನು ಫೈವ್ ಪಾಯಿಂಟ್ ಸಿಕ್ಸ್ ಜೀರೋ ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ನೀವು ಅದಕ್ಕೂ ಕೂಡ ಮೂರು ಅವಕಾಶ ಕೊಡ್ತಾನೆ ಅದನ್ನು ಶಾರ್ಟ್ಪುಟ್ಟನ್ನು ಎಸೆಬೇಕಾಗುತ್ತೆ ಸೊ ಇದು ಈಸಿಯಾಗಿ ನೀವು ಇದನ್ನೇನಪ್ಪ ಅಂದರೆ ಪ್ರಿಪೇರ್ ಮಾಡ್ಬೋದು ಮತ್ತು ಈಸಿಯಾಗಿ ಇದನ್ನ ಪಾಸ್ ಆಗ್ಬೋದು ಏನು ದೊಡ್ಡ ಕೆಲಸ ಅಲ್ಲ ಓಕೆ ಆದರೆ ಈ ಇವತ್ತಿಂದ ನೀವು ಏನಪ್ಪ ಅಂದರೆ ಫಿಸಿಕಲನ್ನು ಪ್ರಾರಂಭಿಸಿರಿ ಇವತ್ತು ಇಲ್ಲ ನಾನು ರನ್ನಿಂಗ್ ಇಲ್ಲ ಅಂತಂದರೂ ಕೂಡ ನೀವು ಇವತ್ತಿಂದ ಪ್ರಾಕ್ಟೀಸ್ ಮಾಡಿದರೆ ಈಸಿಯಾಗಿ ಇವನ್ನೆಲ್ಲ ಅವಕಾಶಗಳನ್ನು ನೀವು ಪಾಸ್ ಆಗ್ಬೋದಾಗಿದೆ ಯಾಕಂದರೆ ಈ ಪಿ ಎಸ್ ಐ ಹುದ್ದೆಯನ್ನು ನಿಮ್ಮ ಕನಸಿನ ಹುದ್ದೆ ಆಗಿದೆ ಈ ಒಂದು ಹುದ್ದೆಗೆ ನೀವು ಆಯ್ಕೆ ಆಗಬೇಕಂದ್ರೆ ಮೊದಲಿಗೆ ಈ ದೇಹಾಡಳಿತ ಪ್ರ ನೀತಿ ಸಹಿಷ್ಣುತೆ ಪರೀಕ್ಷೆಯನ್ನು ನಿಮಗೆ ಇಟ್ಟಿರ್ತಾರೆ ಹಾಗೆ ನೀವು ಮಹಿಳಾ ಅಭ್ಯರ್ಥಿಗಳು ಏನಾದರೂ ನೀವು ಸೇವಾನಿರತ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳು ಈ ಕೆಳಗಿನ ವಸ್ತುನಿಷ್ಠ ಪರೀಕ್ಷೆ ನಡೆಸಲಾಗುವುದು ಯಾರಿಗೆ ಮಹಿಳೆಯರಿಗೆ ಮತ್ತು ಅವರಿಗೆ ಮಾಜಿ ಸೈನಿಕರಿಗೆ ಅಂದರೆ ಸೇಮ್ ಇನ್ನು ಮಹಿಳೆಯರಿಗೆ ಅಂತ ತಿಳ್ಕೊಳ್ಳಿ ಈ ಮಹಿಳೆಯರಿಗೆ ಏನಿರುತ್ತೆ ನಿಮಗೂ ಕೂಡ ಒಂದು ಓಟ ಸ್ಪರ್ಧೆಯನ್ನು ಇಟ್ಟಿರ್ತಾರೆ ಇಲ್ಲಿ ನಾಲ್ಕುನೂರು ಮೀಟರ್ಗಳಿಗೆ ಇರುತ್ತೆ ನಾಲ್ಕುನೂರು ಮೀಟರ್ಗಳನ್ನು ನೀವು ಎರಡು ನಿಮಿಷಕ್ಕೆ ಮೀರದಂತೆ ಇಲ್ಲೇನಪ್ಪ ಅಂದ್ರೆ ಪಾಸ್ ಮಾಡಬೇಕು ಅದೇ ರೀತಿ ನಿಮಗೂ ಕೂಡ ಉದ್ದ ಜಿಗಿತ ಮತ್ತು ಎತ್ತರ ಜಿಗಿತ ಇರುತ್ತೆ ಇಲ್ಲಿ ನಿಮಗೆ ಉದ್ದ ಜಿಗಿತ ಟೂ ಪಾಯಿಂಟ್ ಫೈ ಜೀರೋ ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಇರುತ್ತೆ ಅದೇ ರೀತಿ ನಿಮಗೆ ಎತ್ತರ ಜಿಗಿತಾ ಜೀರೋ ಪಾಯಿಂಟ್ ನೈನ್ ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಎತ್ತರವನ್ನು ಜಿಗಿಬೇಕಾಗುತ್ತೆ ಸೊ ಇದಕ್ಕೂ ಕೂಡ ನಿಮಗೆ ಏನಪ್ಪ ಅಂದರೆ ಮೂರು ಅವಕಾಶಗಳನ್ನು ನಿಮಗೂ ಕೂಡ ಕೊಟ್ಟಿರ್ತಾರೆ ಅದೇ ರೀತಿ ನಿಮಗೆ ಗುಂಡು ಎಸೆತ ಇರುತ್ತೆ ನಿಮಗೆ ಇಲ್ಲಿ ಗುಂಡು ಎಸೆತ ನಾಲ್ಕು ಜಿದ ಒಂದು ಗುಂಡು ಎಸೆತನ್ನು ಕೊಟ್ಟಿರ್ತಾರೆ ಇದನ್ನು ತ್ರೀ ಪಾಯಿಂಟ್ ಸೆವೆನ್ ಫೈವ್ ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ನೀವು ಇದನ್ನೇನು ಮಾಡಬೇಕಂದ್ರೆ ಎಸಿಬೇಕಾಗುತ್ತೆ ಅದೇ ರೀತಿ ಇನ್ನು ದೇಹಾಡಳಿತ ಪ್ರಶ್ನೆ ಅಂದರೆ ಕೆಲವೊಂದು ನಿಮಗೆ ಕನಿಷ್ಠ ಎತ್ತರ ಈ ಮಹಿಳಾ ಅಭ್ಯರ್ಥಿಗಳು ಪುರುಷ ಅಭ್ಯರ್ಥಿಗಳಿಗೆ ಬೇರೆ ಬೇರೆ ಎತ್ತರಗಳಿರುತ್ತೆ ನೀವು ಪುರುಷ ಅಭ್ಯರ್ಥಿಗಳಾಗಿದ್ದರೆ ಎಲ್ಲ ಸೇವಾನಿರತ ಮಾಜಿ ಸೈನಿಕರಿಗೆ ಎಲ್ಲರಿಗೂ ಅನ್ವಯಿಸುವಂತೆ ಏನಿದೆ ಅಂತಂದರೆ ಇಲ್ಲಿ ಎತ್ತರ ಕನಿಷ್ಠ ಒಂದು ನೂರ ಅರವತ್ತೆಂಟು ಸೆಂಟಿಮೀಟರ್ಗಳಷ್ಟು ಎತ್ತರವನ್ನು ಹೊಂದಿರಬೇಕಾಗುತ್ತೆ ಅದ್ರ ಜೊತೆಗೆ ಎದೆಯ ಸುತ್ತಳತೆಯನ್ನು ನೋಡೋದಾದರೆ ಎಂಬತ್ತಾರು ಸೆಂಟಿಮೀಟರನ್ನು ಹೊಂದಿರಬೇಕಾಗತ್ತೆ ಕನಿಷ್ಠ ವಿಸ್ತರಣೆಗೊಂಡಾಗ ಅಂದರೆ ಫಿಸಿಕಲ್ ನಾರ್ಮಲ್ ಆಗಿ ನಿಂತಾಗ ಮತ್ತು ಎದೆಯನ್ನು ನೀವು ವಿಸ್ತರಣೆಗೊಂಡಾಗ ಅಂದರೆ ಈ ಥರ ವಿಸ್ತರಣೆಗೊಂಡಾಗ ಕನಿಷ್ಠ ಐದು ಸೆಂಟಿಮೀಟರಷ್ಟು ನಿಮ್ಮ ಎದೆಯನ್ನು ವಿಸ್ತರಣೆ ಮಾಡಬೇಕಾಗತ್ತೆ ಓಕೆ ಸೊ ಇದಕ್ಕಾಗಿ ನೀವು ಕೆಲವೊಂದು ಡಿಪ್ಸ್ಗಳನ್ನು ತೆಗೆದು ನಿಮ್ಮ ದೇಹಗಳನ್ನು ದಂಡನೆಯನ್ನು ಮಾಡ್ಕೋಬೇಕಾಗುತ್ತೆ ಸೊ ಅದನ್ನೊಂದು ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ ಅನ್ವಯಿಸುವಂತೆ ಕನಿಷ್ಠ ಎತ್ತರ ಏನಿರುತ್ತೆ ಅಂತಂದರೆ ಒಂದೂರ ಐವತ್ತೇಳು ಮೀಟರ್ ಒಂದೂರ ಐವತ್ತೇಳು ಸೆಂಟಿಮೀಟರ್ ನೀವು ಎತ್ತರವನ್ನು ಇರಬೇಕಾಗತ್ತೆ ಮತ್ತು ನಿಮಗೆ ತೂಕ ಇದೆ ನಲ್ವತ್ತೈದು ಕೆ ಜಿ ತೂಕ ಮಹಿಳೆಯರು ಸಾಕಷ್ಟು ಸಂಖ್ಯೆ ತೂಕವನ್ನು ಲೆಸ್ ಮಾಡ್ಕೋತಿರ್ತಾರೆ ಸೊ ನಿಮಗೆ ಕನಿಷ್ಠ ನಲ್ವತ್ತೈದು ಕೆ ಜಿ ತೂಕವನ್ನು ಹೊಂದಿರಬೇಕಾಗತ್ತೆ ನೀವು ಹೌದಾ ಸೊ ಇವೆಲ್ಲ ಕೆಲವೊಂದು ಮಾನದಂಡನೆಗಳನ್ನು ಇದನ್ನು ಪಾಸಾದರೆ ಮಾತ್ರ ನಿಮಗೆ ಏನಪ್ಪ ಅಂದರೆ ಇಲ್ಲಿ ಲಿಖಿತ ಪರೀಕ್ಷೆ ಅಂತ ಇರುತ್ತೆ ಇನ್ನು ಲಿಖಿತ ಪರೀಕ್ಷೆ ಬಗ್ಗೆ ನೋಡೋದಾದರೆ ನಿಮಗೆ ಇಲ್ಲಿ ಒಟ್ಟು ಎರಡುನೂರು ಅಂಕಗಳಿಗೆ ಒಂದು ಪರೀಕ್ಷೆಗಳನ್ನು ನಡೆಸ್ತಾರೆ ಇಲ್ಲಿ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಅಂತೇಳಿ ಡಿವೈಡ್ ಮಾಡಿರ್ತಾರೆ ಇಲ್ಲಿ ಪತ್ರಿಕೆ ಒಂದರಲ್ಲಿ ಏನಿರುತ್ತೆ ಎಷ್ಟು ಅವಕಾಶ ಕಾಲಾವಕಾಶ ಕೊಟ್ಟಿರ್ತಾನೆ ಅಂತ ನೋಡೋದಾದರೆ ಈ ಪ್ರಶ್ನೆ ಪತ್ರಿಕೆ ಪ್ರ ಪತ್ರಿಕೆ ಒಂದರಲ್ಲಿ ಪ್ರಬಂಧ ಬರಹ ಇರುತ್ತೆ ಸಾರಾಂಶ ಬರಹ ಇರುತ್ತೆ ಮತ್ತು ಭಾಷಾಂತರಗಳನ್ನು ಕೊಟ್ಟಿರ್ತಾನೆ ಸೊ ಇದನ್ನೆಲ್ಲ ಬಿಡಿಸ್ಬೇಕಾದ್ರೆ ನಿಮಗೆ ಒಂದು ಒಂದೂವರೆ ಗಂಟೆ ನಿಮಿಷ ಟೈಮ್ಗಳನ್ನು ನೀಡಿರ್ತಾರೆ ಹಾಗಾದರೆ ಈ ಪ್ರಬಂಧ ಬರ ಕೊಟ್ಟಿರ್ತಾನೆ ಒಂದು ಪ್ರಬಂಧವನ್ನು ಕೊಟ್ಟಿರ್ತಾನೆ ಅದನ್ನು ಆರುನೂರು ಶಬ್ದಗಳಿಗೆ ಮೀರದಂತೆ ನೀವು ಪದಗಳನ್ನು ಸಂಗ್ರಹ ಮಾಡಿ ಆ ಒಂದು ಏನಪ್ಪ ಅಂದರೆ ಪ್ರಬಂಧವನ್ನು ಬರೀಬೇಕಾಗುತ್ತೆ ಇದಕ್ಕಾಗಿ ನಿಮಗೆ ಇಪ್ಪತ್ತು ಅಂಕಗಳನ್ನು ಮೀಸಲಿಟ್ಟಿದ್ದಾರೆ ಅದೇ ರೀತಿ ನೀವು ಸಾರಾಂಶ ಬರಹ ಅಂತ ಬರುತ್ತೆ ಈ ಸಾರಾಂಶ ಬರಹವನ್ನು ಹತ್ತು ಅಂಕಗಳಿಗೆ ಮೀಸಲಿಟ್ಟಿದ್ದಾರೆ ಇನ್ನು ಭಾಷಾಂತರ ಬರುತ್ತೆ ಈ ಭಾಷಾಂತರ ಅನ್ನೋದು ಕನ್ನಡ ಟು ಇಂಗ್ಲೀಷ್ ಬರೋದಿರುತ್ತೆ ಕ ಇಂಗ್ಲೀಷ್ ಟು ಕನ್ನಡ ಪ್ಯಾರಾಗ್ರಾಫನ್ನು ಟ್ರಾನ್ಸ್ಲೇಷನ್ ಮಾಡಬೇಕಾಗುತ್ತೆ ಇಲ್ಲಿ ಪ್ರತಿ ಪ್ಯಾರಾಗ್ರಾಫಕ್ಕೆ ಹತ್ತು ಅಂಕಗಳು ಇಟ್ಟಿರ್ತಾರೆ ಅಂದರೆ ಕನ್ನಡದಿಂದ ಇಂಗ್ಲೀಷಿಗೆ ನೀವು ಭಾಷಾಂತರ ಮಾಡಿದರೆ ಹತ್ತು ಅಂಕಗಳು ಆಮೇಲೆ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಭಾಷಾಂತರ ಮಾಡಿದ್ರೆ ಇಲ್ಲಿ ಹತ್ತು ಅಂಕಗಳು ಒಟ್ಟು ಇಪ್ಪತ್ತು ಅಂಕಗಳು ಇದೇ ರೀತಿ ನಿಮಗೆ ಪ್ರಥಮ ಪತ್ರಿಕೆಯಲ್ಲಿ ಒಟ್ಟು ಐವತ್ತು ಅಂಕಗಳಿಗೆ ಒಂದು ಪತ್ರಿಕೆಯನ್ನು ನೀಡಿರ್ತಾರೆ ಇದನ್ನ ನಿಮಗೆ ಒಂದೂವರೆ ಗಂಟೆಯಲ್ಲಿ ನೀವು ಇದನ್ನ ಬಿಡಿಸ್ಬೇಕಾಗುತ್ತೆ ಹಾಗೆ ಪೇಪರ್ ಸೆಕೆಂಡ್ ಬರುತ್ತೆ ಇಲ್ಲೂ ಕೂಡ ನಿಮಗೆ ಪೇಪರ್ ಸೆಕೆಂಡ್ನಲ್ಲಿ ನೂರ ಐವತ್ತು ಪ್ರಶ್ನೆಗಳು ಅಂದರೆ ನೂರ ಐವತ್ತು ಅಂಕಗಳಿರುತ್ತೆ ನೂರು ಪ್ರಶ್ನೆಗಳಿರುತ್ತೆ ನೂರ ಐವತ್ತು ಅಂಕಗಳಿಗೆ ನಿಗದಿಪಡಿಸಿದ್ದಾರೆ ಒನ್ನೂರ ಐವತ್ತು ಅಂಕಗಳು ಇಲ್ಲಿ ವಸ್ತುನಿಷ್ಠ ಪರೀಕ್ಷೆಗಳಿರುತ್ತೆ ಮತ್ತು ಇಲ್ಲಿ ನಾಲ್ಕು ಆಪ್ಷನ್ಸ್ ಕೊಟ್ಟಿರ್ತಾನೆ ಒಂದನ್ನು ಚಾಯ್ಸ್ ಮಾಡಬೇಕು ಓಕೆ ಇಲ್ಲಿ ವಿವರಣಾತ್ಮಕವಾಗಿ ಇರೋದಿಲ್ಲ ಅದೇ ರೀತಿ ನೀವು ಪ್ರತಿ ತಪ್ಪು ಅಂಕಗಳು ಇಲ್ಲಿ ನೆಗೆಟಿವ್ ಅಂಕಗಳಿರುತ್ತೆ ಇದನ್ನೊಂದು ನೀವು ಏನಪ್ಪ ಅಂದರೆ ಗಮನಿಸಬೇಕಾಗುತ್ತೆ ಅಂದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂದರೆ ಪಾಯಿಂಟ್ ತ್ರೀ ಸೆವೆನ್ ಫೈವ್ ಅಂಕಗಳನ್ನು ಕಳೆಯಲಾಗುತ್ತೆ ನೀವು ಗಳಿಸಿದಂಥ ಅಂಕನಲ್ಲಿ ಏನಾದರೂ ನಿಮ್ಮ ಅಂದರೆ ಒಂದು ಕಾಮನಾಗಿ ಹೇಳಬೇಕಂತಂದರೆ ಇದು ಕನ್ಫ್ಯೂಸ್ ಬೇಡ ನಿಮಗೆ ನಾಲ್ಕು ಅಂಕಗಳ ತಪ್ಪಿದೆ ಒಂದು ಅಂಕಗಳನ್ನು ಕಳೆಯುವಂಥ ಒಂದು ಸಿಸ್ಟಮ್ ಇದೆ ಬೇರೆ ಕಡೆ ಅಂದರೆ ಟೂ ಪಾಯಿಂಟ್ ಫೈವ್ ಅಂಕಗಳಂತ ಇರುತ್ತೆ ಇಲ್ಲಿ ಏನಾಗುತ್ತೆ ಅಂದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂತಂದಿದ್ದಾರೆ ಈ ನೆಗೆಟಿವ್ ಅಂಕಗಳ ಬಗ್ಗೆಯೂ ಕೂಡ ನೀವು ಏನು ಅಂದರೆ ಜಾಗೃತ ವಹಿಸಬೇಕಾಗುತ್ತೆ ಇಲ್ಲಿ ವಸ್ತುನಿಷ್ಠವಾಗಿರುತ್ತೆ ಯಾವೆಲ್ಲ ವಿಷಯಗಳನ್ನು ಒಳಗೊಂಡಂಥ ಪ್ರಶ್ನೆಗಳು ಬರ್ತಾವೆ ಅನ್ನೋದು ನೋಡೋದಾದರೆ ನಿಮಗೆ ಮಾನಸಿಕ ಸಾಮರ್ಥ್ಯ ಈ ಮೆಂಟಲಿಬಿಟಿ ಬಗ್ಗೆ ಒಂದಷ್ಟು ಕ್ವಶನ್ಸ್ಗಳ್ ನೀಡಿರ್ತಾರೆ ಆಮೇಲೆ ಸಾಮಾನ್ಯ ಅಧ್ಯಯನ ಅಂತ ಬಂದೆ ಕರೆಂಟ್ ಅಫೇರ್ಸ್ ಆಗಿರ್ಬೋದು ಜಿ ಕೆಗಳಾಗಿರ್ಬೋದು ಜಿ ಕೆ ಆಗಿರ್ಬೋದು ಇವೆಲ್ಲ ಸೇರಿ ನಿಮಗಿಲ್ಲಿ ಇಲ್ಲಿ ಪ್ರಶ್ನೆಗಳನ್ನು ಕೇಳಿರ್ತಾರೆ ಅದರ ಜೊತೆಗೆ ನಮ್ಮ ಇತಿಹಾಸ ಭಾರತದ ಇತಿಹಾಸ ಆಗಿರ್ಬೋದು ವಿಜ್ಞಾನದ ಬಗ್ಗೆ ಆಗಿರ್ಬೋದು ಕಲೆ ಮತ್ತು ಸಾಹಿತ್ಯಗಳ ಬಗ್ಗೆ ಆಗಿರ್ಬೋದು ಮತ್ತು ಆರ್ಥಿಕತೆ ಅಂದರೆ ಎಕನಾಮಿಕ್ಸ್ ಬಗ್ಗೆ ಆಗಿರ್ಬೋದು ಸೊ ಇವೆಲ್ಲ ವಿಷಯಗಳನ್ನು ಒಳಗೊಂಡಂಥ ಒಟ್ಟು ನೂರು ಪ್ರಶ್ನೆಗಳಿರುತ್ತೆ ಅದಕ್ಕೆ ಒಂದು ಪ್ರಶ್ನೆಗೆ ಒಂದು ಪಾಯಿಂಟ್ ಫೈವ್ ಅಂಕಗಳಂತಂದರೆ ಒಂದು ನೂರ ಐವತ್ತು ಅಂಕಗಳಿಗೆ ನಿಗದಿಪಡಿಸಿದ್ದಾರೆ ಹಾಗಾದರೆ ಪ್ರಶ್ನೆ ಪತ್ರಿಕೆ ಮತ್ತು ಪ್ರಶ್ನೆ ಪತ್ರಿಕೆ ಎರಡು ಕೂಡಿ ಎರಡು ಅಂಕಗಳಿಗಿರುತ್ತೆ ಮೊದಲು ದೇಹಾಡಳಿತ ಪರ ನೀತಿ ಸಹಿಷ್ಣುತೆ ಇರುತ್ತೆ ಆಮೇಲೆ ಎತ್ತರದ ಅಳಿತಾರೆ ಅದೆಲ್ಲ ನೀವು ಪಾಸಾದ ಮೇಲೆ ಫಿಸಿಕಲ್ ಪಾಸ್ ಆದವ್ರಿಗೆ ಲಿಖಿತ ಪರೀಕ್ಷೆಯನ್ನು ಕರೀತಾರೆ ಈ ಲಿಖಿತ ಪರೀಕ್ಷೆ ಪಾಸಾದರೆ ಸಾಕು ನೀವು ಏನಪ್ಪ ಅಂತಂದರೆ ಇದನ್ನು ಉದ್ಯಾನ ಪಡ್ಕೋಬೋದು ಯಾಕಂತಂದರೆ ಮೊದಲಿಗೆ ಇಂಟರ್ವ್ಯೂಗಳಿರ್ತಿತ್ತು ಈಗ ಇಂಟರ್ವ್ಯೂನ ತೆಗೆದಿದ್ದಾರೆ ಸೊ ನಿಮ್ಗೆ ಕೊಟ್ಟಂಥ ಅಂಕಗಳು ಎರಡುನೂರು ಅಂಕಗಳಲ್ಲಿ ನೀವು ಸಾಕಷ್ಟು ಚೆನ್ನಾಗಿ ಸ್ಕೋರ್ ಮಾಡಿದರೆ ಸಾಕು ನಿಮ್ಮ ಲಿಸ್ಟ್ನಲ್ಲಿ ಬರುತ್ತೆ ಹಾಗಾದರೆ ಈ ಒಂದು ಹುದ್ದೆಗಳ ಬಗ್ಗೆ ಇನ್ನೊಮ್ಮೆ ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ ಅರ್ಜಿ ಸಲ್ಲಿಸಲು ಪ್ರಮುಖ ದಿನಾಂಕ ನೋಡೋದಾದರೆ ಇವತ್ತಿಂದ ಅಂದರೆ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಪ್ರಾರಂಭವಾಗಿದೆ ಇನ್ನು ಕೊನೆಗೊಳ್ಳುವ ಅಂತ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡೋದಾದರೆ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಕೊನೆಗೊಳ್ಳುತ್ತೆ ನೀವು ಅರ್ಜಿ ಶುಲ್ಕವನ್ನು ಪಾವತಿಸಿ ಅದನ್ನು ಸಲ್ಲಿಸಲು ಅಂದರೆ ಸ್ಲಿಪ್ಪನ್ನು ಸಲ್ಲಿಸಲು ನಿಮಗೆ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೊಂದು ಕೊನೆಯ ದಿನಾಂಕ ಬರುತ್ತೆ ನೋಡಿ ನೋಡಿದರೆ ಸ್ನೇಹಿತರೆ ಹೆಚ್ಚಿನ ಮಾಹಿತಿಗಾಗಿ ಡಬ್ಲ್ಯೂ ಡಬ್ಲ್ಯೂ ಕೆ ಎಸ್ ಬಿ ಡಾಟ್ ಜಿ ವಿ ಡಾಟ್ ಇನ್ನಿಗೆ ಲಾಗಿನ್ ಆಗ್ರಿ ಇನ್ನಷ್ಟು ಮಾಹಿತಿಯನ್ನು ಅಲ್ಲಿ ಪಡೆದುಕೊಳ್ಳ್ರಿ ಮತ್ತು ಅರ್ಜಿಯನ್ನು ಹಾಕಿ ಸ್ನೇಹಿತರೆ ನಿಮ್ಮ ಕನಸಿನ ಹುದ್ದೆ ಈ ಕನಸಿನ ಹುದ್ದೆ ಇದೇ ರಿಕ್ರೂಟ್ಮೆಂಟ್ನಲ್ಲಿ ಆಗಬೇಕು ನೀವು ಅಲ್ಲಿ ಎಷ್ಟು ಎಷ್ಟು ಅಪ್ಲಿಕೇಶನ್ ಕರೀತಾರೆ ಏಜ್ ರಿಲ್ಯಾಕ್ಷನ್ ಜಾಸ್ತಿ ಆಗಿದೆ ಅದರಿಂದ ಜಾಸ್ತಿ ಜನ ಬರ್ತಾರೆ ಅಂತ ನೀವು ಹೋಗ್ಬೇಡ್ರಿ ಇಲ್ಲೇನಾಗುತ್ತೆ ಅಂದರೆ ನಿಮಗೆ ಬೇಕಾಗಿರೋದು ಒಂದು ಹುದ್ದೆ ಆ ಒಂದು ಹುದ್ದೆಗೆ ಅದಕ್ಕೆ ಡಿಫ್ರೆಂಟ್ ಆಗಿ ಏನು ಥಿಂಕ್ ಮಾಡಿ ನಾವು ಹುದ್ದೆಯನ್ನು ಪಡ್ಕೊಳ್ಬೇಕು ಅನ್ನೋದನ್ನು ನೋಡಿ ಸೊ ನಿಮಗೆ ಬೆಸ್ಟ್ ಆಫ್ ಲಕ್ ಮತ್ತೊಂದು ವಿಡಿಯೋ ಒಂದಿಗೆ ಮತ್ತೊಂದು ಉದ್ಯೋಗ ಮಾಹಿತಿಯೊಂದಿಗೆ ನಾನು ನಿಮ್ಮ ಮುಂದೆ ಮತ್ತೆ ಬರ್ತೇನೆ ಅಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ಪ್ರೆಸ್ ದೆಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಷನಲ್ ವೀಡಿಯೋಸ್